ಫಟಾಫಟ ಅಂತ ಕನ್ನಡಪ್ರಭದಲ್ಲಿ ಯಾವೆಲ್ಲ ಸುದ್ದಿಗಳಿವೆ ನೋಡೋಣ. ಕನ್ನಡಪ್ರಭದ ಫ್ರಂಟ್ ಪೇಜ್ ಅನ್ನು ನಾವು ಗಮನಿಸೋದಾದ್ರೆ ಎಚ್ ಡಿಗೆ ತಂಗ್ತಾ ಇದ್ದಂತಹ ಹೋಟೆಲ್ಗೆ ದಾಳಿ. ಮಂಡ್ಯದಲ್ಲಿ ಐಟಿ ಬೇಟೆ ಮುಂದುವರಿಕೆಯಾಗಿದೆ. ಸುಮಲತಾ ಬೆಂಬಲಿಗನ ಮೇಲೂ ಕೂಡ ಐಟಿ ದಾಳಿಯಾಗಿರುವಂಥದ್ದು. ಜೊತೆಗೆ ದಾಖಲೆ ಇಲ್ಲದ 1,76,00,000 ವಶ ತೆಗೆದುಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ಹೆದ್ದಾರಿಯ ಟೋಲ್ ಪ್ಲಾಜಾದಲ್ಲಿ ಜಪ್ತಿಯಾಗಿರುವಂಥದ್ದು. ಹಾಗೆಯೇ ತೆರಿಗೆ ಅಧಿಕಾರಿಗಳ ಮನೆಯಲ್ಲಿ ಸಿಕ್ಕಿರೋದು 1,35,00,000 ನಗದು. ಸಿಬಿಐ ಬಂಧಿಸಿದಂತಹ ಇಬ್ಬರು ಅಧಿಕಾರಿಗಳ ಮನೆಯಲ್ಲಿ ಈ ಹಣ ಜಪ್ತಿಯಾಗಿದೆ. ಇದರ ಬಗ್ಗೆ ಸಂಪೂರ್ಣವಾದಂತಹ ಚಿತ್ರಣ ಫ್ರಂಟ್ ಪೇಜ್ ಮತ್ತು 11ನೇ ಪುಟದಲ್ಲಿದೆ. ತಪ್ಪದೆ ಓದಿ. ಎಸ್, ಇನ್ನು ಕನ್ನಡಪ್ರಭದ 6ನೇ ಪುಟದಲ್ಲಿ ಇಂಟ್ರೆಸ್ಟಿಂಗ್ ಆದಂತಹ ವಿಚಾರಗಳಿದೆ. ಚುನಾವಣೆ ಹತ್ರ ಬರ್ತಾ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಸಾಕಷ್ಟು ಪ್ರಶ್ನೆಗಳು ಕಾಡ್ತಾ ಇರುತ್ತೆ. ನಿಮ್ಮ ಹಲವು ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಇದೆ. ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ನಡೆಸಿರುವಂತಹ ಚುನಾವಣಾ ಪೂರ್ವ ಮತದಾನ ಪೂರ್ವ ಸಮೀಕ್ಷೆ ಇದು. ಎಜೆಡ್ ಮತ್ತು ಸುವರ್ಣ ನ್ಯೂಸ್ ಕನ್ನಡಪ್ರಭ ನಡೆಸಿರುವಂತಹ ಸಮೀಕ್ಷೆ ನಿನ್ನೆ ಸಂಜೆ 6 ಗಂಟೆಗೆ ಪ್ರಸಾರ ಆಗಿತ್ತು. ಜನರಲ್ಲಿ 25 ಪ್ರಶ್ನೆಗಳನ್ನ ಕೇಳಲಾಗಿತ್ತು. ಉತ್ತರ ಪಡೆಯುವಂತಹ ಪ್ರಯತ್ನ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ಮಾಡಿದೆ. ಅದರಲ್ಲಿ 10 ಪ್ರಶ್ನೆಗಳಿಗೆ ಜನ ನೀಡಿದಂತಹ ಉತ್ತರದ ಬಗ್ಗೆ ನಿನ್ನೆ ನೀವು ನೋಡಿದ್ರಿ. ನೋಡಿಲ್ಲ ಅಂತ ಅಂದ್ರೆ ಇವತ್ತಿನ ಕನ್ನಡಪ್ರಭ 6ನೇ ಪುಟದಲ್ಲಿ ಸಮಗ್ರವಾದಂತಹ ಡೀಟೇಲ್ಸ್ ಇದೆ. ಮುಂದುವರೆದಂತೆ ಇವತ್ತು ಸಂಜೆ 6 ಗಂಟೆಗೆ ಭಾಗ 2 ಪ್ರಸಾರ ಆಗತ್ತೆ. ತಪ್ಪದೆ ನೋಡಿ. ಹಾಗೆಯೇ ಎಲೆಕ್ಷನ್ ಸ್ಪೆಷಲ್ ವಿಚಾರಕ್ಕೆ ಬರೋದಾದರೆ ಹಸ್ತಕ್ಷೇಪವಾದರೆ ಕಮಲಕ್ಕೆ ವರ, ದಳಕ್ಕೆ ಶಾಪ. ಇದು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಚಿತ್ರಣ. ಇಲ್ಲಿ ಇಂದಿರಾ ಕ್ಷೇತ್ರದಲ್ಲಿ ಶೋಭಾ ಪ್ರಮೋದ ನೇರ ಹಣಾಹಣಿ ಇದೆ. 3 ಬಾರಿ ವಿಂಗಡಣೆ ಆದಂತಹ ಕ್ಷೇತ್ರ. ಈ ಕ್ಷೇತ್ರದ ಬಗ್ಗೆ ಕೂಡ ಸಂಪೂರ್ಣ ಚಿತ್ರಣ ಕೊಡಲಾಗಿದೆ. ಹಾಗೆಯೇ ಕಳೆದ ಬಾರಿಯ ಫಲಿತಾಂಶ ಹೇಗಿದೆ, 12 ಮಂದಿ ಕಣದಲ್ಲಿದ್ದಾರೆ, ಯಾವೆಲ್ಲ ರೀತಿಯಲ್ಲಿ ಈ ಒಂದು ಕ್ಷೇತ್ರ ಇಂಟ್ರೆಸ್ಟಿಂಗ್ ಆಗಿದೆ ಅನ್ನೋದರ ಕುರಿತಾಗಿ ಸಂಪೂರ್ಣವಾದಂತಹ ಸಮಗ್ರ ಮಾಹಿತಿ ಇರುವಂಥದ್ದು. ತಪ್ಪದೇ ಓದಿ. ಇದರ ಜೊತೆಗೆ ಕನ್ನಡಪ್ರಭದಲ್ಲಿ ಇನ್ನೂ ಹಲವಾರು ಇಂಟ್ರೆಸ್ಟಿಂಗ್ ಆದಂತಹ ವಿಚಾರಗಳಿದೆ. ತಪ್ಪದೇ ಓದಿ.